ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನಲ್ಗೆ ಸ್ವಾಗತ. ಇಂದು ನಾನು 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಭಾಗ 1 ಅದರಲ್ಲಿ ಅದೇ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಅಭ್ಯಾಸ 1.3ರಲ್ಲಿ ಪ್ರಶ್ನೆ ಸಂಖ್ಯೆ 3 ಮತ್ತು 4ಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಕೆಳಗಿನವುಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಸರ್, ಕೆಲವೊಬ್ಬರಿಗೆ ಅರ್ಥ ಆಗಲ್ಲ, ಇದು ಏನು ಸರ್ ಅಂತ. ಸೊ ಇದು ಏನು ಅಂತಂದರೆ, ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ಝಡ್, ಅಂತಂದರೆ ಪಿ ಮತ್ತು ಕ್ಯೂ ಎರಡು ಪೂರ್ಣಾಂಕಗಳು ಆಗಿರಬಹುದು, ಆದರೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂತ ಅರ್ಥ. ಸೊ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ನಾವು ಒಂದೊಂದಾಗಿ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ, 0.6 ಅಂತ ಇದೆ. ಇವುಗಳನ್ನು ನಾನು ಏನಂತ ಭಾವಿಸ್ಕೊಳ್ತೀನಿ ಅಂದರೆ ಎಕ್ಸ್ ಸಮನಾಗಿದೆ 0.666, ಅಂದರೆ ಇದು 6 ರಿಪೀಟ್ ಆಗ್ತಾ ಇದೆ ನೋಡಿ. ಬಾರ್ ಅಂದರೆ ಈ ಸಂಖ್ಯೆ ರಿಪೀಟ್ ಆಗ್ತಾ ಇದೆ ಆಗಿರಲಿ ಅಂತ ಭಾವಿಸ್ಕೊಳ್ತೀನಿ. ಹೌದಾ, ಇಲ್ಲಿ ಒಂದು ಸಂಖ್ಯೆ 6, ಇಲ್ಲಿ ಏನಾಗ್ತಾ ಇದೆ ನೋಡಿ, ಸಂಖ್ಯೆ 6 ಪುನರಾವರ್ತನೆ ಆಗಿರುವುದರಿಂದ ಏನು ಮಾಡಬೇಕಾಗ್ತದೆ, ಒಂದು ಸಂಖ್ಯೆ ಇದೆ ನೋಡಿ, ಆಗಿರುವುದರಿಂದ 10ರಿಂದ ಗುಣಿಸಬೇಕು, 10ರಿಂದ ಗುಣಿಸಿ. ಸೊ ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ, ಇದಕ್ಕೆ ಈಕ್ವೇಶನ್ 1 ಅಂತ ಭಾವಿಸ್ಕೊಳ್ತೀನಿ. ಇವಾಗ 10ರಿಂದ ಗುಣಿಸಬೇಕು ನೋಡಿ, 10 × x ಸಮನಾಗಿದೆ 0.6666 × x. ಸೊ ಇದೆಷ್ಟಾಯಿತು, 10x ಸಮನಾಗಿದೆ 6.6666, ಈ ರೀತಿ ಬರುತ್ತೆ. ಇದನ್ನು 2 ಅಂತ ಭಾವಿಸ್ಕೊಳ್ತೀನಿ. ಸೊ ಇವಾಗ ನಾನು ಇದರಲ್ಲಿ ಇದನ್ನು ಕಳಿತೀನಿ. ಇಲ್ಲಿ ಏನಪ್ಪ ಅಂತಂದರೆ, ಸೊ ಈಕ್ವೇಷನ್ 1ನ್ನು 2ರಿಂದ ಕಳೆಯಿರಿ. ಹೌದಾ, ಈಕ್ವೇಷನ್ ಅಂತ ಕರಿತೀವಿ. ಇವಾಗ ಇಲ್ಲಿ ಏನಾಗ್ತಾ ಇದೆ ನೋಡಿ, 10x − 1x LHS ಸಮನಾಗಿದೆ ನೋಡಿ, 6.6666 − 0.666 ಅನ್ನು ಕಳೆಯೋಣ. ಸೊ 10ರಲ್ಲಿ 1ನ್ನು ಹೋದಾಗ 10x − 1x 9x ಅಂತ ಬರುತ್ತೆ. ಇವಾಗ ಇಲ್ಲಿ ನೋಡಿ, ಇದರಲ್ಲಿ ಇದನ್ನು ಕಳೆದಾಗ ಇಲ್ಲಿ ನೋಡಿ, ಆಫ್ಟರ್ ಡೆಸಿಮಲ್ ಪಾಯಿಂಟ್ ಏನಿದೆ ಇಲ್ಲಿ, ಎಲ್ಲ 6 ಆಗಿವೆ, ಎಲ್ಲ 0 ಆಗಿಬಿಡುತ್ತೆ. ಸೊ ಇದು 6 ಆಗಿರುತ್ತೆ. ಇಲ್ಲಿ x ಸಮನಾಗಿದೆ 6/9, ಈ ಗುಣಾಕಾರ 9, ಆ ಕಡೆ ಹೋದಾಗ ಭಾಗಾಕಾರ 9 ಆಗುತ್ತೆ. ಇಲ್ಲಿ ನೋಡಿ, 3/6, 3/9 x ಸಮನಾಗಿದೆ ಏನಾಯಿತು, 2/3 ಅಂತ ಬರುತ್ತೆ. ಹೌದಾ, ಸೊ ಇದು ಒಂದು ಪ್ರಶ್ನೆ, ನಿಮಗೆ ಅರ್ಥ ಆದರೆ ಒಳ್ಳೆಯದು, ಅರ್ಥ ಆಗಲಿಲ್ಲ ಅಂದರೆ ಎರಡನೇ ಒಂದು ಪ್ರಶ್ನೆಯನ್ನು ನೋಡೋಣ. ಇವಾಗ ಎರಡನೇ ಪ್ರಶ್ನೆ ಏನಿದೆ ನೋಡಿ, 0.47 ಬಾರ್ ಅಂತ ಇದೆ. ಬಾರ್ ಎಲ್ಲಿದೆ, ಕೇವಲ 7ರ ಮೇಲಷ್ಟೇ ಇದೆ. 7ರ ಮೇಲಾದರೆ ಕೇವಲ ಒಂದು ಸಂಖ್ಯೆಯ ಮೇಲೆ ಇದೆ. ಸೊ ಹಾಗಾಗಿ ಇಲ್ಲಿ 0.47, ಸೊ ಎಕ್ಸ್ ಸಮನಾಗಿದೆ 0.4777 ಆಗಿರಲಿ, ಯಾಕೆಂದರೆ ಕೇವಲ ಬಾರ್ 7ರ ಮೇಲೆ ಮಾತ್ರ ಇದೆ. ಸೊ ಹಾಗಾಗಿ ಇದನ್ನು 7 ಮಾತ್ರ ರಿಪೀಟ್ ಆಗ್ತಾ ಇದೆ. ಸೊ ಇವಾಗ ಏನು ಮಾಡೋಣ, ಕೇವಲ ಒಂದು ಸಂಖ್ಯೆಯ ಮೇಲೆ ಬಾರ್ ಇರ್ತಾ ಇರುವುದರಿಂದ ನಾವೇನು ಮಾಡಬೇಕು, 10ರಿಂದ ಗುಣಿಸಬೇಕು. 10ರಿಂದ ಎರಡೂ ಕಡೆ ಗುಣಿಸಿ. ಸೊ ಇಲ್ಲೇನು ಮಾಡಬೇಕಾಗತ್ತೆ ಅಂತಂದರೆ, ಎರಡೂ ಕಡೆ, ಈ ಕಡೆಯೂ ಈ ಕಡೆಯೂ, ಕೇವಲ ಒಂದು ಸಂಖ್ಯೆಯ ಮೇಲೆ ಬಾರ್ ಇರ್ತಾ ಇರುವುದರಿಂದ ಕೇವಲ 10ರಿಂದ ಗುಣಿಸಬೇಕು. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, 10 × x ಸಮನಾಗಿದೆ 0.47777 × 10, ಏನಾಗ್ತಾ ಇದೆ, 10x ಸಮನಾಗಿದೆ 4.777 ಅಂತ ಆಗ್ತಾ ಇದೆ. ಇದು ಈಕ್ವೇಷನ್ 2. ಸೊ ಇವಾಗ 2ರಿಂದ ನಾನೇನು ಮಾಡ್ತೀನಿ, 1ನ್ನು ಕಳೀರಿ. ಈಕ್ವೇಷನ್ಸ್ ಏನಿವೆ ನೋಡಿ, ಇದರಿಂದ ಕಳಿತೀನಿ. ಸೊ ಇದು ನೋಡಿ, 10x − 1x ಸಮನಾಗಿದೆ ಇಲ್ಲಿ 4.7777 − 0.4. ಇವಾಗ 10x − 1x ಅಂದರೆ 9x ಅಂತಾಯಿತು. ಇಲ್ಲಿ ನೋಡಿ, 4.7777 − 0.4777 ಏನಾಗ್ತಾಯಿದೆ ನೋಡಿ, 0.0003. ಇಲ್ಲೇನು ಬರ್ತಾ ಇದೆ, 4.3 ಅಂತ ಬರ್ತಾ ಇದೆ. ಸೊ ಇವಾಗ ಎಕ್ಸ್ ಸಮನಾಗಿದೆ 4.3 ಅನ್ನು ನಾನು ಹೇಗೆ ಬರಿಬೋದು, 43/10 ಅಂತ ಬರಿಬೋದು. ಯಾಕೆಂತಂದರೆ ಇಲ್ಲಿ ದಶಮಾಂಶ ಇದೆ, ದಶಮಾಂಶವನ್ನು ಭಿನ್ನರಾಶಿಗೆ ಬರಿಬೇಕಾದ್ರೆ ಈ ರೀತಿ ಬರಿತೀವಿ. ಹಾಗಾಗಿ ಇದು
ಗುಣಾಕಾರ 9 ಆ ಕಡೆಗೆ ಹೋದಾಗ ಭಾಗಾಕಾರ 9 ಆಯಿತು. ಸೊ ಹಾಗಾಗಿ ನಮಗೆ ಬಂದಂತಹ ಉತ್ತರ 43/90 ಅಂತ ಬರುತ್ತೆ. ಹೌದಾ? ಇನ್ನು ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 3 ಪರಿಹಾರವನ್ನು ನೋಡೋಣ. ಇಲ್ಲೇ ಬಿಡಿಸ್ತೀನಿ ನೋಡಿ, ಪರಿಹಾರ ಮೂರು ಅಂತಿದೆ. ಕೊಟ್ಟಿರುವಂಥ ಪ್ರಶ್ನೆ ಏನಿದೆ ನೋಡಿ, 0.0001 ಅಂತ ಇದೆ. ಸೊ ಇದನ್ನು ಈ ರೀತಿಯಾಗಿ ಬರ್ಕೊಳ್ತೀನಿ. ಇಲ್ಲಿ ನೋಡಿ, ಬಾರ್ ಎಷ್ಟು ನಂಬರ್ ಮೇಲಿದೆ? 3 ನಂಬರ್ ಮೇಲಿದೆ. ಸೊ ಹಾಗಾಗಿ ಎಕ್ಸ್ ಸಮನಾಗಿದೆ 0.0001 ಆ್ಯಂಡ್ ಸೊ ಆನ್. ಇದು ಆಗಿರಲಿ, ಎಕ್ಸ್ ಸಮನಾಗಿದೆಯನ್ನು ತೆಗೆದುಕೊಳ್ತೀನಿ. ಬಾರ್ ಎಷ್ಟು ಸಂಖ್ಯೆ ಮೇಲಿದೆ ನೋಡಿ, 3 ಸಂಖ್ಯೆಯ ಮೇಲೆ ಇರುವುದರಿಂದ ಇದನ್ನು 1000 ಗುಣಿಸಬೇಕು. 1000 ಎರಡು ಕಡೆ ಗುಣಿಸಿ. ಇಲ್ಲಿ ನೋಡಿ, 1 ಸಂಖ್ಯೆಯ ಮೇಲಿದ್ದರೆ ಬಾರ್ 10, 2 ಸಂಖ್ಯೆ ಮೇಲಿದ್ದರೆ 100, 3 ಸಂಖ್ಯೆ ಮೇಲಿದ್ದರೆ 1000, 4 ಸಂಖ್ಯೆ ಮೇಲಿದ್ದರೆ 10000. ಈ ರೀತಿಯಾಗಿ ಗುಣಾಕಾರವನ್ನು ಮಾಡ್ತಾ ಹೋಗಬೇಕು. ಸೊ ಹಾಗಾಗಿ 1000 ಎಕ್ಸ್ ಸಮನಾಗಿದೆ 0.0001 ಗುಣಿಲೆ 1000. ಇದನ್ನು ಗುಣಿಸಿದಾಗ ಈ ರೀತಿ ಬಂತು. ಹೌದಾ? ಇದು ಎಷ್ಟಾಯಿತು? 1000 ಎಕ್ಸ್ ಸಮನಾಗಿದೆ. ಇಲ್ಲಿ ನೋಡಿ, 3 ಸಂಖ್ಯೆ ಇದೆ. ಸೊ ಇದೇನಾಗುತ್ತೆ? 1.0001 ಈ ರೀತಿ ಆಗ್ಬಿಡುತ್ತೆ. ಇದು ಈಕ್ವೇಷನ್ 1 ಮತ್ತು 2. ಸೊ ಇವಾಗ ಈಕ್ವೇಷನ್ 2 1 ಕಳೆಯಿರಿ. 2 1 ಕಳೆಯಿರಿ ಅಂತಂದರೆ 1000 ಎಕ್ಸ್ ಇದು -1x, ಇದು 1.0001 -0.0001. ಇದರಲ್ಲಿ ಕಳೆದಾಗ 999 ಎಕ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, 0.0001 ಆಫ್ಟರ್ ಡೆಸಿಮಲ್ ಪಾಯಿಂಟ್ ಇದೆ, ಹಾಗಾಗಿ ಅವೆಲ್ಲ 0 ಆಗಿಬಿಡುತ್ತೆ, ಕೇವಲ 1 ಮಾತ್ರ ಉಳಿಯುತ್ತೆ. ಸೊ ಎಕ್ಸ್ ಸಮನಾಗಿದ್ದೇನು ಬರುತ್ತೆ? 1/999 ಅಂತ ಬರುತ್ತೆ. ಸೊ ಇಲ್ಲಿಗೇನಾಯಿತು, ಪ್ರಶ್ನೆ ಸಂಖ್ಯೆ 1 1, 2, 3 ಮುಕ್ತಾಯ ಆಯಿತು. ಇನ್ನು 4 ಪ್ರಶ್ನೆಯನ್ನು ನೋಡೋಣ. ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ, ಪರಿಹಾರ 4 ಇದನ್ನು 0.9999 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದನ್ನು PQ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಎಕ್ಸ್ ಸಮನಾಗಿದೆ 0.9999. ಸೊ ಇದನ್ನು ನಾನು 0.9 ಅಂತ ಬರ್ಕೊಳ್ತೀನಿ. ಯಾಕೆಂದರೆ ಇಲ್ಲಿ 9 ರಿಪೀಟ್ ಆಗ್ತಾ ಇದೆ ನೋಡಿ, 9 ಆವರ್ತನವಾಗ್ತಾ ಇದೆ, ಅಂದರೆ ಪುನರಾವರ್ತನೆ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಈ ರೀತಿಯಾಗಿ ಬರ್ಕೊಂಡಾಗ ಇದು ಆಗಿರಲಿ. ಬಾರ್ ಎಷ್ಟು ನಂಬರ್ ಮೇಲಿದೆ? ಕೇವಲ 1 ಸಂಖ್ಯೆ ಮೇಲಿದೆ, 1 ಅಂತ. ಸೊ ಎರಡೂ ಕಡೆ 10 ಗುಣಿಸಬೇಕು. 10 ಗುಣಿಸಿ ಇದೇನಾಗುತ್ತೆ? 10 ಎಕ್ಸ್ ಸಮನಾಗಿದೆ 10 0.9999 ಅಂತ ಬರ್ತದೆ. ಸೊ ಇದು 10 ಎಕ್ಸ್ ಸಮನಾಗಿದೆ 9.999 ಅಂತ ಆಗ್ತಾ ಇದೆ. ಇದು 2. ಸೊ ಇಲ್ಲಿ ಈಕ್ವೇಷನ್ ನಾನು ಏನು ಮಾಡ್ತೇನೆ ಅಂದರೆ, 2 1 ಕಳೀತೀನಿ. 2 1 ಕಳೆ ಇರಿ. ಸೊ 10x -1x ಸಮನಾಗಿದೆ 9.999 -0.9999. ಸೊ 10x -1x 9x ಸಮನಾಗಿದೆ 9.999 0.99. ಇಲ್ಲಿ ನೋಡಿ, ಆಫ್ಟರ್ ಡೆಸಿಮಲ್ ಪಾಯಿಂಟ್ ಎಲ್ಲ ಇಲ್ಲಿ ಆಫ್ಟರ್ ಪಾಯಿಂಟ್ ಸೇಮ್ ಇವೆ. ಸೊ ಹಾಗಾಗಿ ಇದೇನಾಗುತ್ತೆ? 0 ಆಗಿಬಿಡುತ್ತೆ. ಇದು 9.0. ಎಕ್ಸ್ ಸಮನಾಗಿದೆ 9/9 ಕಟ್ ಮಾಡಿದಾಗ ಬಂತು, ಎಕ್ಸ್ ಸಮನಾಗಿದೆ ನಮಗೇನು ಬಂತು? 1 ಅಂತ ಬಂತು. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತು. ಯಾಕೆಂತಂದರೆ ಇಲ್ಲಿ ನೋಡಿ, 0.9999 ನಾವು ತೆಗೆದುಕೊಂಡಾಗ ಇವುಗಳನ್ನು ಎಸ್ಟಿಮೇಟ್ ಅಂದರೆ 10 ಪ್ಲೇಸಿಗೆ 2 ಪ್ಲೇಸಿಗೆ ಅಥವಾ 100 ಪ್ಲೇಸಿಗೆ ಎಸ್ಟಿಮೇಷನ್ ಮಾಡಿದಾಗ, ಎಸ್ಟಿಮೇಷನ್ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ, ಕ್ಷಮಿಸ್ಬಿಡಿ. ಸೊ ಇಲ್ಲಿ ಏನಾಗ್ತಾ ಇದೆ, ಎಸ್ಟಿಮೇಷನ್ ಮಾಡಿದಾಗ ನಾವು ಅಪ್ರಾಕ್ಸಿಮೇಟ್ಲಿ ಅಂತ ಕರಿತೀವಿ ನೋಡಿ. ಇದು ಏನಾಗುತ್ತೆ? 0.999 ಅಪ್ರಾಕ್ಸಿಮೇಟ್ಲಿ 1 ಸಮನಾಗಿರುತ್ತೆ. ಸೊ ಹಾಗಾಗಿ ನಮಗೆ ಉತ್ತರ ಕೂಡ ಇಲ್ಲಿ 1 ಬರ್ತಾ ಇದೆ. ಸೊ ಇಲ್ಲಿಗೇನಾಯಿತು, ಪ್ರಶ್ನೆ ಸಂಖ್ಯೆ 4 ಕೂಡ ಮುಕ್ತಾಯವಾಯಿತು. ಪ್ರಶ್ನೆ ಸಂಖ್ಯೆ 5, 6, 7, 8 ಬೇಕಾದರೆ ಮುಂದಿನ ವೀಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.